ಜಯಂತಿಯ ಅಂಗವಾಗಿ ರುಸ್ತುಂ ಸಾಬನ ಕೆರೆಯಲ್ಲಿ ಗೋ ಗ್ರೀನ ಯುವ ಪಡೆಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಹೊನ್ನಳ್ಳಿ ಬಸು ಅವರು ಮಾತನಾಡಿ, ರುಸ್ತುಂ ಸಾಬನ ಕೆರೆಯ ಸ್ವಚ್ಛತೆಯ ಬಗ್ಗೆ ಕೆಲ ಎಲ್ಲಾ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಸಲ್ಗಿ ತಗೊಂಡು ಸುತ್ತ ಮಾಡ್ಬಿಡ, ಸಲ್ಗಿ ತಗೊಂಡ್ ಮಾಡೋ ಮರಲ್ಲಿ ಸಲ್ಗಿ ತಗೊಂಡ್ ಹಾಕೋಸ್ತು. ನಾವು ಇವತ್ತು ಕಲಘಟಗಿ ಪಟ್ಟಣದ ಯುವಕರೆಲ್ಲ ಸೇರ್ಕೊಂಡು ಒಂದು ಗೋ ಗ್ರೀನ್ ಅನ್ನುವಂಥ ಒಂದು ಜಸ್ಟ್ ನಾವು ಎಲ್ಲ ಹುಡುಗರು ಸೇರ್ಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ನಮ್ಮ ಆನಂದ್ ಅವರಿರ್ಬೋದು, ಪ್ರಣವ್ ಅವರು ಇರ್ಬೋದು, ಅಭಿಷೇಕ್ ಅವರು ಇರ್ಬೋದು, ಶಾರುಖ್ ಅವರು ಇರ್ಬೋದು, ನಮ್ಮ ಜುಬೇರ್ ಪಟೇಲ್ ಇರ್ಬೋದು, ಆಮೇಲೆ ನಮ್ಮ ಸಾಗರ್ ಅವರು ಇರ್ಬೋದು, ಒಟ್ಟರು ಕೂಡ್ಕೊಂಡು ಕಲಘಟಗಿ ನಾವೇನು ಇಲ್ಲಿ ಬಂದು ಅವಾಗವಾಗ ನಾವೇನು ನಮ್ಮ ಕಲಘಟಗಿ ಪಟ್ಟಣದಾಗಿರುವಂಥ ಒಂದು ಪಾರ್ಕ್ ಅಂತ ಏನು ಮಾಡ್ಯಾರ ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಪಾರ್ಕಿನ ಅವಸ್ಥೆ ನೋಡೋಕೆ ಆಗಲಾರ್ದನ್ನ ನಾವ ಖುದ್ದಾಗಿ ನಿಂತ್ಕೊಂಡು ಇದನ್ನು ಪೂರ ಸ್ವಚ್ಛತೆ ಮಾಡಿಕೊಂಡು ಇದನ್ನು ಒಂದು ಗಿಡ ಎಲ್ಲ ನೆಟ್ಟು ಅದಕ್ಕೆಲ್ಲ ಒಂದು ಪರಿಸರದ ವಿಚಾರವಾಗಿ ಅದಕ್ಕೊಂದು ಇದನ್ನು ಮಾಡ್ಬೇಕಂತೇಳಿ ಇವತ್ತು ಬಸವ ಜಯಂತಿ ದಿವಸ ಚಲೋ ದಿನ ಐತಿ, ಇದನ್ನೊಂದು ಇವತ್ತಿಂದನ ಪ್ರಾರಂಭ ಮಾಡೋಣ ಅಂತೇಳಿ ಇನ್ನೂ ಮುಂದಿನ ದಿನ ಅಂದಾಗ ಅತಿ ಹೆಚ್ಚು ಗಿಡಗಳನ್ನೇ ಕಲಘಟಗಿ ತಾಲೂಕಾದ್ಯಂತ ಮಾಡಬೇಕನ್ನೋ ವಿಚಾರ ಇಟ್ಟುಕೊಂಡು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡೀವಿ. ನಾವು ಮಾನ್ಯ ಸಚಿವರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಮಾನ್ಯ ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಇರಲಿ, ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಒಂದು ಸಲ ಕಲಘಟಗಿ ಪಟ್ಟಣಕ್ಕೆ ಬಂದು ಇಲ್ಲಿರುವಂಥ ಪಾರ್ಕ್ ಬಗ್ಗೆ ದಯವಿಟ್ಟು ಗಮನ ಹರಿಸಿ, ಈ ಪಾರ್ಕನ್ನು ಏನು ಸಮಸ್ಯೆ ಆಗೈತಿ, ಏನು ಇದ್ರೊಳಗೆ ಅಭಿವೃದ್ಧಿ ಆಗಬೇಕಾಗದ, ನೀರು ಏನಿದೆ, ಇದಕ್ಕೆ ನೀರು ಎದಕ್ಕೆ ಬರಾಕತ್ತಿಲ್ಲ ಇಲ್ಲಿ, ಆಮೇಲೆ ಪಿವರ್ಸ್ನಿಂದ ಹಿಡಿದು ಇದು ಏನೇನು ಅಭಿವೃದ್ಧಿ ಕಾರ್ಯ ಎಲ್ಲ ಹಳ್ಳ ಹಿಡಿದು ಏನು ಹೋಗೈತಿ, ಇದನ್ನು ದಯವಿಟ್ಟು ಗಮನಿಸ್ಬೇಕು. ವಾಪಸ್ ಇದನ್ನು ಬಂದು ಇನ್ನೊಮ್ಮೆ ಅಭಿವೃದ್ಧಿಗೆ ಏನು ಕ್ರಮ ಕೈಗೊಳ್ಬೇಕಾಗೈತಿ, ದಯವಿಟ್ಟು ಅದನ್ನು ಕೈಗೊಳ್ಳಿ ಅಂತ ನಾವು ನಮ್ಮ ಕಲಘಟಗಿ ಪಟ್ಟಣದ ಯುವಕರು ಹೊತ್ತಿಯಿಂದ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳತ್ತೀವಿ.